ಭಾರತದಲ್ಲಿಯೇ ಮೊದಲ ಬಾರಿಗೆ ರಾಮನಗರದ ಹಾರೋಬೆಲೆಯಲ್ಲಿ ನಿರ್ಮಿಸಲಾಗಿರುವ ಸೂರ್ಯ ರೈತ ಪೈಲಟ್ ಪ್ರಾಜೆಕ್ಟ್ ಇಂದು ಲೋಕಾರ್ಪಣೆಗೊಳ್ಳಲಿದೆ. ಇಂಧನ ಸಚಿವರಾದ ಡಿಕೆ ಶಿವಕುಮಾರ್, ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ಕನಸಿನ ಯೋಜನೆ ಕರ್ನಾಟಕದಲ್ಲಿ ಜಾರಿಗೆ ತರಲಾಗಿದೆ. ಈ ಪ್ರಾಜೆಕ್ಟ್ನಿಂದ 350 ರೈತರು ತಮ್ಮ ಜಮೀನಿಗೆ ಉಚಿತವಾಗಿ ಸೋಲಾರ್ ಪಂಪ್ಸೆಟ್ಗಳನ್ನು ಅಳವಡಿಸಿಕೊಂಡು ನೈಸರ್ಗಿಕ ಮೂಲವಾದ ಸೌರ ವಿದ್ಯುತ್ನಿಂದ ವಿದ್ಯುತ್ ಉತ್ಪಾದಿಸಿ ಜಮೀನಿಗೆ ಉಪಯೋಗಿಸಿಕೊಳ್ಳುವ ಸೂರ್ಯ ರೈತ ಯೋಜನೆ ಇದಾಗಿದೆ. ಇನ್ನು ಸೂರ್ಯ ರೈತ ಪೈಲಟ್ ಪ್ರಾಜೆಕ್ಟ್ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿನಿಧಿ ನಟರಾಜ್ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ ನೋಡಿ. ಸರ್ಕಾರ ರೈತರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಅಂತಹ ಯೋಜನೆಗಳಲ್ಲಿ ಸೂರ್ಯ ರೈತ ಯೋಜನೆ ಕೂಡ ಒಂದು. ಇಂದು ಆ ಸೂರ್ಯ ರೈತ ಯೋಜನೆ ಲೋಕಾರ್ಪಣೆಗೊಳ್ತಾ ಇದೆ. ಏನು ಒಂದು ರಾಮನಗರ ಜಿಲ್ಲೆ ಕನಕಪುರದ ಆರೋಬೆಲೆ ಗ್ರಾಮದಲ್ಲಿ ಈ ಯೋಜನೆಯ ಪೈಲಟ್ ಪ್ರಾಜೆಕ್ಟ್ ಆಗಿ ರೂಪುಗೊಂಡಿತ್ತು. ಬನ್ನಿ, ಈಗ ನಾವು ಆರೋಬೆಲೆ ಗ್ರಾಮದಲ್ಲಿದ್ದೇವೆ. ಈ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ಹೇಳ್ತೇನೆ. ಏನು ಇದು ಕನಕಪುರದ ಒಂದು ಆರೋಬೆಲೆ ಗ್ರಾಮ ಇದೆ. ಏನು ಒಂದು ಕುಗ್ರಾಮ ಇದು. ಏನು ಕನಕಪುರದಿಂದ ಸುಮಾರು ಒಂದು 20 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಗ್ರಾಮ. ಇದು ಭಾರತ ದೇಶದಲ್ಲೇ ಪ್ರಥಮ ಬಾರಿಗೆ ಇಂಥ ಒಂದು ಯೋಜನೆಯನ್ನು ಈ ಆರೋಬೆಲೆ ಗ್ರಾಮದಲ್ಲಿ ರೂಪುಗೊಂಡಿದೆ ಅಂದರೆ ತಪ್ಪಿಲ್ಲ. ಏಕೆಂದರೆ ಇದು ಏನು ಒಂದು ಸೋಲಾರ್ ಪ್ಲಾಂಟ್ ಯೋಜನೆ ಆಗಿದೆ. ಏನು ಒಂದು ಉಚಿತವಾಗಿ ಸುಮಾರು 350 ರೈತರಿಗೆ ಈ ಪೈಲಟ್ ಪ್ರಾಜೆಕ್ಟ್ ಯೋಜನೆಯನ್ನು ಇಲ್ಲಿ ರೂಪುಗೊಂಡಿದೆ. ಪ್ರತಿಯೊಂದು ಆರೋಬೆಲೆ ಗ್ರಾಮದ ಪ್ರತಿಯೊಬ್ಬ ರೈತನ ಒಂದು ಜಮೀನಿನಲ್ಲಿ ಏನು ಈಗ ನಾವು ನೋಡ್ತಾ ಇದ್ದೇವೆ, ಈ ಸೋಲಾರ್ ಪ್ಲ್ಯಾಂಟನ್ನು ಇಲ್ಲಿ ಅಳವಡಿಸಿರೋದನ್ನ ನಾವು ಗಮನಿಸ್ಬೋದು. ಇನ್ನು ಏನೋ ಒಂದು ಈ ಸೋಲಾರ್ ಪ್ಲ್ಯಾಂಟ್ಗೆ ಏನು ಒಂದು ಬೃಹತ್ ನೀರಾವರಿ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಬಂದು ಇಲ್ಲಿ ಇದನ್ನು ಈಗ ಲೋಕಾರ್ಪಣೆಗೊಳ್ತಾ ಇದ್ದಾರೆ. ಈಗ ನೋಡ್ಬೋದು, ಈಗ ನಮ್ಮ ಬಲಭಾಗದಲ್ಲಿ ಒಂದು ಬೃಹತ್ ಆದ ಅಲ್ಲದೆ ಕೂಡ ಏನು ಈ ಯೋಜನೆ ಇಲ್ಲ, 350 ರೈತರು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ವಿಶೇಷ ಏನಪ್ಪ ಅಂದರೆ ಉಚಿತವಾಗಿ ಎಲ್ಲ ಏನು ಈ ಗ್ರಾಮದಲ್ಲಿ ಬರ್ತಾರೆ ಎಲ್ಲ ರೈತರಿಗೆ ಈ ಯೋಜನೆನ ಉಚಿತವಾಗಿ ಅಳವಡಿಸಿರುವಂಥದ್ದು. ಏನು ಒಂದು ಇದು ಈ ಹಿಂದೆ ಎಲ್ಲ ರೈತರು ಕೂಡ ಇಲ್ಲಿ ಈ ಗ್ರಾಮದಿಂದ ಬೆಂಗಳೂರಿಗೆ ವಲಸೆ ಹೋಗ್ತಾಯಿದ್ರು. ಮೊದಲಿಗೆ ಆರೋಬೆಲೆ ಗ್ರಾಮದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ರೂಪುಗೊಳಿಸಿದ್ರು. ತದನಂತರ ಇದು ಬಹುತೇಕ 350 ರೈತರು ಈ ಯೋಜನೆಯ ಫಲಾನುಭವಿಗಳು. ಬಹುತೇಕ ಈ ಯೋಜನೆ ಸಂಪೂರ್ಣಗೊಂಡಿದೆ. ಇವತ್ತು ಏನು ಒಂದು 350 ರೈತರು ಏನು ಒಂದು ಈ ಯೋಜನೆ ಇದ್ದರೆ ಸಂಪೂರ್ಣವಾಗಿ ಈ ಯೋಜನೆಯ ಫಲವನ್ನು ಉಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ಈಗಾಗಲೇ ಕೂಡ ವೇದಿಕೆಯಲ್ಲಿ ಸಕಲ ಸಿದ್ಧತೆಗೊಂಡಿದೆ. ಒಟ್ಟಾರೆ ಏನಪ್ಪ ಅಂದರೆ ಈ ಯೋಜನೆಯ ಸಂಪೂರ್ಣ ಮಾಹಿತಿ ಹೇಳ್ಬೇಕಾದ್ರೆ ಈ ಸೂರ್ಯ ರೈತ ಯೋಜನೆ ರೈತರಿಗಾಗಿ ಈ ಸರ್ಕಾರ ವಿನೂತನವಾಗಿ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಈ ಯೋಜನೆಯನ್ನು ರೂಪಿಸಿಕೊಂಡಿರುವಂಥದ್ದು. ಈ ಯೋಜನೆ ಫಲಪ್ರದವಾಗಲಿ, ಹಲವು ರೈತರಿಗೆ ಈ ಯೋಜನೆ ರೂಪುಗೊಳ್ಳಿ, ರಾಜ್ಯಾದ್ಯಂತ ಇದೊಂದೇ ಗ್ರಾಮದಲ್ಲಿ ಇರ್ತಕ್ಕಂತಹ ಯೋಜನೆ ಎಲ್ಲ ಗ್ರಾಮಗಳಲ್ಲೂ ಸೇರಲಿ ಅನ್ನೋದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ನಟರಾಜ್ ಬೆಳಕವಾಡಿ, TV5 ರಾಮನಗರ.